ಹೇ ಗೈಸ್, ವೆಲ್ಕಮ್. 2-3 ದಿನ ಆದ್ಮೇಲೆ ಈ ಒಂದು ವಿಡಿಯೋ ತರ್ತಿದ್ದೀನಿ. ಸೊ ಈ ಒಂದು ವಿಡಿಯೋ ಕೂಡ ವಿಥೌಟ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಮಸ್ತಾಗಿ ಅರ್ನಿಂಗ್ ಇದೆ. ಈ ಆಪ್ ನ ಲೈಕ್ ನಾನು ಈ ಒಂದು ಅರ್ನಿಂಗ್ ನಾನು ತುಂಬಾ ದಿನ ಹಿಂದಿನ ಟೆಲಿಗ್ರಾಮ್ ಅಪ್ಡೇಟ್ ನ ಮಾಡಿದ್ದೆ. ಯಾರ್ಯಾರು ಟೆಲಿಗ್ರಾಮ್ ಒಂದು ಜಾಯಿನ್ ಆಗಿರ್ತಿರೋ ಅವರು ಇಷ್ಟೊತ್ತಿಗೆ ಆಲ್ರೆಡಿ ಒಂದು 700 ರೂಪಾಯಿಂದ 800 ರೂಪಾಯಿವರೆಗೂ ಮಸ್ತಾಗಿ ಅರ್ನಿಂಗ್ ಮಾಡ್ಕೊಂಡು ವಿಡ್ರಾ ಕೂಡ ತಗೊಂಡವ್ರು ತುಂಬಾ ಜನ ಇದ್ದಾರೆ. ಸೊ ಪರವಾಗಿಲ್ಲ ಗೈಸ್, ಇನ್ನೂ ಟೈಮ್ ಇದೆ, ಇನ್ನೂ ತುಂಬಾ ಲಾಂಗ್ ಟೈಮ್ ಈ ಆಪ್ ನಡೆದೇ ನಡೆಯುತ್ತೆ. ಸೊ ಬನ್ನಿ ಗೈಸ್, ಯಾವ್ದು ಅರ್ನಿಂಗ್ ಅಪ್ಲಿಕೇಶನ್, ಯಾವ ರೀತಿ ವಿಡ್ರಾ ಇದೆ, ಅದೇ ರೀತಿ ಸೈನ್ ಅಪ್ ಬೋನಸ್ ಮತ್ತೆ ಏನೆಲ್ಲ ಕಂಡೀಷನ್ಸ್ ಇದೆ ಎಲ್ಲ ಹೇಳ್ಕೊಡ್ತೀನಿ ಇದೇ ಒಂದು ಅರ್ನಿಂಗ್ ವಿಡಿಯೋದಲ್ಲಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ಮಾಡಿ. ಇನ್ಮೇಲೆ 2 ಡೇಸ್ಗೆ ಒಂದು ಅಥವಾ 1 ಡೇಗೆ ಒಂದು ಅಥವಾ ಡೈಲಿ ವಿಡಿಯೋಸ್ ಬರ್ತಾ ಇರುತ್ತೆ. ಸೊ ವೈಟ್ ಮಾಡಿ, ಆಕ್ಟಿವ್ ಆಗಿರೋ ಟ್ರೈ ಮಾಡಿ ಗೈಸ್. ಸೊ ಬನ್ನಿ, ಸ್ಟಾರ್ಟ್ ಮಾಡೇ ಬಿಡೋಣ. ನಿಮಗೆ ಸ್ಕ್ರೀನ್ ಮೇಲೆ ಒಂದು ಅಪ್ಲಿಕೇಶನ್ ನೇಮ್ ಕಾಣ್ತಿದೆ. ಈ ಒಂದು ಅಪ್ಲಿಕೇಶನ್ ನೇಮ್ ಒಂದು ವೈಟ್ ಕ್ರ್ಯಾಶ್ ಅಂತ, ಕ್ವಿಜ್ ಟು ಅರ್ನ್ ಅಂತ. ಸೊ ಸಿಂಪಲ್ ಆಗಿದೆ, ಯಾವುದೇ ರೀತಿ ಕ್ವಿಜ್ ಇಲ್ಲ. ಸೊ ಹೇಳ್ಕೊಡ್ತೀನಿ ಅರ್ನಿಂಗ್ ಹೇಗೆ ಸಿಂಪಲ್ ಆಗಿದೆ ಅಂತ. ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಕ್ಲಿಕ್ ಮಾಡಿ ಓಪನ್ ಮಾಡಿ ಈ ಒಂದು ಪೇಜ್ ಬಂದಿರುತ್ತೆ, ಇನ್ಸ್ಟಾಲ್ ಮಾಡ್ಕೊಳ್ಳಿ. ಪ್ಲೇ ಸ್ಟೋರ್ ಅಪ್ಲಿಕೇಶನ್ 4.4 ರೇಟಿಂಗ್ಸ್ ಇದೆ, ಒಂದು ಹ್ಯೂಜ್ ರೇಟಿಂಗ್ಸ್ ಅಂತ ಹೇಳ್ಬೋದು. ಸೊ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿ ಈ ಥರ ಒಂದು ಪೇಜ್ ಬಂದಿರುತ್ತೆ. ಸೊ ಏನಿಲ್ಲ, ಪ್ರತಿ ಒಂದು ಜಿಮೇಲ್ ಕೂಡ ನಿಮಗೆ ಡೈರೆಕ್ಟ್ ಆಗಿ ಅಮೌಂಟ್ ಬರ್ತಾ ಹೋಗುತ್ತೆ. ಸೊ ಇಲ್ಲಿ ಗೂಗಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ನಿಮ್ದು ಜಿಮೇಲ್ ಎಷ್ಟಿರುತ್ತೆ ಅಷ್ಟು ಶೋ ಆಗುತ್ತೆ. ಯಾವುದೋ ಒಂದು ಮೇನ್ ಜಿಮೇಲಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ, ಸೈನ್ ಅಪ್ ಆಟೋಮೆಟಿಕಲಿ ಆಗಿಬಿಟ್ಟಿರುತ್ತೆ. ಸೊ ನೆಕ್ಸ್ಟ್ ಆದ್ಮೇಲೆ ಈ ಥರ ಒಂದು ಪೇಜ್ ಬಂದಿರುತ್ತೆ, ನೋಡ್ಕೋಬಹುದು. ಇಲ್ಲಿ ಚೂಸ್ ಯುವರ್ ಅಂದರೆ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕು ಆ ಲ್ಯಾಂಗ್ವೇಜ್ ಬೇಕು, ವಿಡ್ರಾವಲ್ ಕರೆನ್ಸಿಗೆ ಅದೇ ಲ್ಯಾಂಗ್ವೇಜ್ ಶೋ ಆಗ್ತಿರುತ್ತೆ. ಸೊ ಇಲ್ಲಿ ಆಫ್ಕೋರ್ಸ್ ಇಂಗ್ಲೀಷ್ ಬಂದೇ ಬರುತ್ತೆ, ಇಲ್ಲಿ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಅಂತ ಕೊಡ್ತೀನಿ. ಕೊಟ್ಟಿದ್ದಕ್ಕೆ ಡೈರೆಕ್ಟ್ ಈ ಒಂದು ಪೇಜ್ ಬಂದಿರುತ್ತೆ, ಟಿಪ್ಸ್ ಅಂತ. ಲೈಕ್ ಇದೊಂದು ಕನ್ಫರ್ಮೇಷನ್ ಕೇಳುತ್ತೆ ಇಂಗ್ಲೀಷ್ ಪಕ್ಕನ ಇಲ್ವಾ ಅಂತ, ಇಲ್ಲಿ ಕನ್ಫರ್ಮ್ ಮಾಡ್ಕೊಳ್ಳಿ. ಕನ್ಫರ್ಮ್ ಆದ್ಮೇಲೆ ಮತ್ತೆ ಈ ಥರ ಒಂದು ಅಡಿಷನಲ್ ಪೇಜ್ ಓಪನ್ ಆಗಿರುತ್ತೆ. ಸೊ ನಿಮ್ಮೊಂದು ಜಿಮೇಲ್ ಪ್ರಕಾರ ಅದೇ ಒಂದು ಯೂಸರ್ ನೇಮ್ನ ನಿಕ್ ನೇಮ್ ಅದೇ ತೊಗೊಂಡ್ಬಿಟ್ಟಿರುತ್ತೆ. ನಿಮಗೆ ಬೇಕು ಅಂದರೆ ಅದೇ ಇಟ್ಕೋಬಹುದು. ಸಪೋಸ್ ಬೇಡ ಅಂದರೆ ಇಲ್ಲಿ ಎಡಿಟ್ನ ಮಾಡ್ಕೋಬಹುದು. ಮೇಲ್ ಆ ಫಿಮೇಲ್ ಕೇಳುತ್ತೆ, ಮೇಲ್ ನಿಮ್ಗೆ ಯಾವುದು ಜೆಂಡರ್ ಇರುತ್ತೋ ಆ ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಂಡು ಕನ್ಫರ್ಮ್ನ ಕೊಡಿ. ಕೊಟ್ಟಿದ ತಕ್ಷಣ ಡೈರೆಕ್ಟಾಗಿ ಈ ಥರ ಒಂದು ಅಡಿಷನಲ್ ಪೇಜ್ ಓಪನ್ ಆಗುತ್ತೆ, ಇಲ್ಲಿ ಪ್ಲೇ ನಾವು ಅಂತ ಬರುತ್ತೆ. ಸೊ ಇಲ್ಲಿ ಪ್ಲೇ ನಾವು ಅಂತ ಕೊಡಿ. ಕೊಟ್ಟಿದ್ಮೇಲೆ ಮತ್ತೆ ಈ ಥರ ಒಂದು ಪೇಜ್ ಬಂದಿರುತ್ತೆ. ಸೊ ನೋಡ್ಕೋಬಹುದು ಇಲ್ಲಿ ಇದೇ ಒಂದು ಹೋಮ್ ಇಂಟರ್ಫೇಸ್ ಇರುತ್ತೆ. ಸೊ ಟಾಪ್ ಅಲ್ಲಿ ನೋಡ್ಕೊಳ್ಳಿ ಒಂದು ಕಾಯಿನ್ ಸಿಂಬಲ್ ಇದೆ, ಅದನ್ನ ಇವಾಗ ಸದ್ಯಕ್ಕೆ 0 ಇದೆ, ಯಾಕಂದ್ರೆ ಇದೊಂದು ಮೈನ್ ಫ್ರೆಶ್ ಜಿಮೇಲ್ ಕೂಡ ಓಪನ್ ನಾವು ಮಾಡಿದ್ದೀನಿ. ಹಾಗೆ ಕೇಳ ಪ್ಲೇ ನಾವು ಅಂತ ಇದೆ, ನೆಕ್ಸ್ಟ್ ಕ್ವಿಜ್ ಟು ಅರ್ನ್ ಅಂತ ಇದೆ, ಅದಕ್ಕೆ ಇನ್ವೈಟ್ ಟು ಅರ್ನ್ ಅಂತ ಇದೆ. ಸೊ ವೈಟ್ ಮಾಡಿ, ಇವಾಗ ಯಾವ ರೀತಿ ಅರ್ನಿಂಗ್ ಮಾಡಬೇಕು, ಯಾವ ರೀತಿ ವಿಡ್ರಾ ಮಾಡಬೇಕು ಹೇಳ್ಕೊಡ್ತೀನಿ ಆ್ಯಪ್ನ ಓಪನ್ ಮಾಡಿಬಿಟ್ಟು. ಗೈಸ್ ನೋಡ್ಕೊಳ್ಳಿ, ಆ್ಯಪ್ನ ಓಪನ್ ಮಾಡಿದ್ದೀನಿ. ಟಾಪ್ ಅಲ್ಲಿ ನೋಡ್ಕೊಬೋದು ಒಂದು ಕಾಯಿನ್ಸ್ ಶೋ ಆಗ್ತಿದೆ ಅಂತ ಹೇಳಿದ್ದೀನಿ. ಸೊ ಅಲ್ಲಿ ನೀವು ಕಾಯಿನ್ಸ್ನ ಅರ್ನಿಂಗ್ ಮಾಡಬೇಕು. ಸೊ ಅರ್ನಿಂಗ್ ಮಾಡೋಕೆ ಇಲ್ಲಿ ಒಂದು ಸಿಂಪಲ್ ಟ್ರಿಕ್ಸ್ ಅಂದರೆ ಕ್ವಿಜ್ ಇದೆ. ಸೊ ಕ್ವಿಜ್ನ ಆಡ್ಕೊಂಡು ನೀವು ಪ್ಲೇನ್ ಅಂತ ಕೊಟ್ಟರೆ ಒಂದು ಕ್ವಿಜ್ ಓಪನ್ ಆಗುತ್ತೆ. ಸೊ ಕ್ವಿಜ್ ಮೇಲೆ ಡೈರೆಕ್ಟಾಗಿ ನಿಮಗೆ ಆನ್ಸರ್ ಮಾಡ್ತಾ ಮಾಡ್ತಾ ಹೋದರೆ ಕಾಯಿನ್ಸು ಜನರೇಟ್ ಆಗ್ತಾ ಹೋಗುತ್ತೆ. ಸೊ ವಿನ್ ಅದೇ ಕಾಯಿನ್ಸ್ ಬರ್ತಾನೆ ಹೋಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಕ್ರಿಪ್ಟೋ ಕ್ಯಾಂಪ್ ಅಂತ, ಇದು ಕೂಡ ಕ್ವಿಜ್ ಥರನೇ. ಸೊ ಕ್ವಿಜ್ನ ಆಡ್ಕೊಂಡು ಕಾಯಿನ್ಸ್ನ ಅರ್ನಿಂಗ್ನ ಮಾಡ್ಬೋದು. ಸೊ ಅರ್ನಿಂಗ್ ಮಾಡಿದ್ದೆಲ್ಲ ಕಾಯಿನ್ಸ್ ಟಾಪಲ್ಲಿ ಆ್ಯಡ್ ಆಗ್ತಾ ಬರುತ್ತೆ. ನೆಕ್ಸ್ಟ್ ಬರೋಣ ಇನ್ವೈಟ್ ಅಂಡ್ ಅರ್ನಿಂಗ್ಗೆ. ಸೊ ಇಲ್ಲಿ ರೆಫರ್ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡ್ಕೊಂಡಾಗ ಒಂದು ಇನ್ವೈಟ್ಗೆ 5,000 ಕಾಯಿನ್ಸ್ ಅಂತ ಹೇಳಿದರೆ, ಸೊ ಒಂದು ಟಾಪ್ ನೋಡ್ಕೊಳ್ಳಿ ಒಂದು ಇನ್ವೈಟು 30,000 ಕಾಯಿನ್ ಅಂತ. ಅದು ಬಂದು ಏನು ಅಂದರೆ ನಿಮಗೆ ಡೈರೆಕ್ಟಾಗಿ ನಿಮಗೆ ಯಾವ್ರು ನಿಮಗೆ ನಿಮ್ಮ ಒಂದು ರೆಫರ್ ಕೊಡಿದ ಥ್ರೂ ರಿಜಿಸ್ಟರ್ ಆಗಿರ್ತಾರಲ್ವ. ಸೊ ನಿಮಗೆ ಅವಾಗ 5,000 ಕಾಯಿನ್ಸ್ ಸಿಗುತ್ತೆ. 5,000 ಕಾಯಿನ್ಸ್ ಸಿಕ್ಕ ಮೇಲೆ ಇನ್ನೂ 25,000 ಕಾಯಿನ್ಸ್ ಬಂದ್ಬಿಟ್ಟು ಅವ್ರೇನು ಅರ್ನಿಂಗ್ನ ಮಾಡ್ತಾರೋ ಅದು 8% ಕಮಿಷನ್ ರೂಪದಲ್ಲಿ ನಿಮಗೆ 25,000 ಸಿಗುತ್ತೆ ಗೈಸ್. ಸೊ ಈ ರೀತಿ ಒಂದು ಅಡಿಷನಲ್ ಆಗಿ ನಿಮಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಸಪೋಸ್ ನಿಮ್ಮ ಹತ್ರ ರೆಫರ್ ಇರಲಿಲ್ಲ ಅಂದರೆ ಒಂದೇ ಒಂದು, ಇವಾಗ ಹೇಳ್ತಿದ್ದೀನಿ ಕೇಳಿ, ಒಂದೇ ಒಂದು ಫೋನಲ್ಲಿ ಮಲ್ಟಿಪಲ್ ಅಕೌಂಟ್ ಬಂದರೆ ಓಪನ್ ಮಾಡೋಕೆ ಹೋಗ್ಬೇಡಿ. ಒಂದು ಫೋನಲ್ಲಿ ಒಂದೇ ಅಕೌಂಟ್ನ ಓಪನ್ ಮಾಡಿ, ಯಾಕೆ ಅಂದರೆ ವಿಡ್ರಾ ಪ್ರಾಬ್ಲಮ್ ಆಗಿ ಆಗುತ್ತೆ. ಸೊ ಇವಾಗ ಬರೋಣ ಈ ಒಂದು ಆ್ಯಪಲ್ಲಿ ಇನ್ನೂ ಹೇಗೆ ಅರ್ನಿಂಗ್ ಮಾಡ್ಬೋದು ಅಂತ. ಇಲ್ಲಿ ಮೈನಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕ್ಲಿಕ್ ಮಾಡ್ಕೊಂಡಾಗ ನಮಗೆ ಈ ಒಂದು ಪೇಜ್ ಬಂದಿರುತ್ತೆ. ಸೊ ನೋಡ್ಕೊಳ್ಳಿ, ಜಸ್ಟ್ ಹಿಂಗೆ ಟ್ಯಾಪ್ ಟ್ಯಾಪ್ ಮಾಡ್ತಾ ಹೋದರೆ ಅವ್ರು ಕ್ವಿಕ್ ಕ್ಲಿಕ್ ಮಾಡ್ತಾ ಹೋಗ್ತಾರೆ. ಆಮೇಲೆ ಹೋಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕ್ಲಿಕ್ ಮಾಡ್ಕೊಂಡಾಗ ಡೈರೆಕ್ಟ್ ಆಗಿ ಒಂದು ಕ್ಯಾಪ್ಚರ್ ಬರುತ್ತೆ, ಕ್ಯಾಪ್ಚರ್ ಸಾಲ್ವ್ ಮಾಡ್ಕೊಳ್ಳಿ. ಸೊ ನೋಡ್ಕೊಳ್ಳಿ, ಕ್ಯಾಪ್ಚರ್ ಆದ್ಮೇಲೆ ಇಲ್ಲಿ ಕಲೆಕ್ಟರ್ ಬರುತ್ತೆ, ಕಲೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಸೊ ಮತ್ತೆ ನೋಡ್ಕೊಳ್ಳಿ, ಯಾವುದೋ ಒಂದು ಕ್ವೆಶನ್ ಕೇಳುತ್ತೆ ಬುಕ್ ಫ್ರಮ್ ಇದೊಂದು ಡೈರೆಕ್ಟಾಗಿ ಏನೊಂದು ಬರುತ್ತೆ. ಸೊ ಆನ್ಸರ್ ಕೊಟ್ಕೊಳ್ಳಿ ಗೈಸ್. ನೀವೇ ಗೈಸ್ ನೋಡ್ಕೋಬೋದು ಇಲ್ಲಿ ಟ್ಯಾಪ್ ಟ್ಯಾಪ್ ಮಾಡ್ತಾ ಮಾಡ್ತಾ ಅದು ಟ್ಯಾಪ್ ಆಗ್ತಾ ಹೋಗುತ್ತೆ. ಸೊ ಅಲ್ಲಿ ಎಷ್ಟು ಕಾಯಿನ್ಸ್ ನಾವು ಟ್ಯಾಪ್ ಮಾಡ್ತಾ ಹೋಗ್ತಾರೋ ಇಲ್ಲಿ ನೋಡ್ಬೋದು ಕಾಯಿನ್ಸ್ ಅಂತ ರೈಸ್ ಆಗ್ತಾನೆ ಇದೆ. ಸೊ ನೀವು ಹಿಂಗೆ ಬೇಕಾದ ಯೂಸ್ ಮಾಡ್ಬೋದು ಈ ಮೆಥಡ್ ಯೂಸ್ನ ಮಾಡಿ. ಟ್ಯಾಪ್ 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 ನೀವೇ ಟ್ಯಾಪ್ನ ಮಾಡಿ ಯೂಸ್ನ ಮಾಡ್ಕೊಳ್ಳಿ. ಒಬ್ಬೊಬ್ಬರು ಏನು ಮಾಡ್ತಾರೆ ಅಂದರೆ ಆಟೋ ಕ್ಲಿಕರ್ ಯೂಸ್ನ ಮಾಡ್ತಾರೆ. ಸೊ ಆಟೋ ಕ್ಲಿಕರ್ ಯೂಸ್ ಮಾಡಿದ್ರೆ ಈ ಆ್ಯಪ್ ಡೌಟ್ ಬರುತ್ತೆ, ಇವರು ಫಿಸಿಕಲ್ ಆಗಿ ಮಾಡ್ತಾ ಇಲ್ಲ, ಯಾವುದೋ ಒಂದು ಹ್ಯಾಕ್ ಮೂಲಕ ಮಾಡ್ತಾ ಇದ್ದಾರೆ ಅಂತ. ಸೊ ಅವಾಗ ನಿಮ್ಮ ಒಂದು ಅಕೌಂಟ್ ಬ್ಲಾಕ್ ಆಗೋ ಒಂದು ಸಿಚುವೇಶನ್ ಬರುತ್ತೆ. ಸೊ ಅದಕ್ಕೋಸ್ಕರ ನೀವು ಒಂದು ಟ್ಯಾಪ್ನ ಮಾಡಿ. ಟ್ಯಾಪ್ ಇಲ್ಲಾದ್ಮೇಲೆ ಈ ನೋಡ್ಕೋಬಹುದು ಇಲ್ಲೊಂದು ಗೆರೆ ಇದೆ, ಆ ಗೆರೆ ಫುಲ್ ತುಂಬಿದ ಮೇಲೆ ಈ ಒಂದು ಕಾಯಿನ್ಸ್ ಡೈರೆಕ್ಟಾಗಿ ಆ್ಯಡ್ ಆಗ್ತಾ ಹೋಗುತ್ತೆ. ಟಾಪ್ ಅಲ್ಲಿ ನೋಡ್ಕೊಳ್ಳಿ ಅಂದರೆ 99 ಕಾಯಿನ್ಸ್ ಆಯಿತು. ಆವಾಗಲೇ ಒಂದು 0 ಕಾಯಿನ್ಸ್ ಇತ್ತು, ಜಸ್ಟ್ ಒಬ್ಬರು ಟ್ಯಾಪ್ ಟ್ಯಾಪ್ ಮಾಡಿದ್ದಾನೆ ಕೂಡ ನಾನು 97 ಕಾಯಿನ್ಸ್ನ ಅರ್ನ ಮಾಡಿದ್ದೀನಿ. ಸೊ ಈ ರೀತಿ ಟ್ಯಾಪ್ನ ಮಾಡ್ಕೊಂಡು ಟಾಪಲ್ಲಿ ಕಾಯಿನ್ಸ್ನ ಕಲೆಕ್ಟ್ನ ಮಾಡ್ಕೊಳ್ಳಿ. ಈ ಆ್ಯಪಲ್ಲಿ ಮೈನಾಗಿ
ಮಾಡ್ಕೊಂಡಾಗ ನಮಗೆ ಈ ಒಂದು ಪೇಜ್ ಬಂದಿರುತ್ತೆ. ಸೊ ಸಪೋಸ್ ಆ ಒಂದು ಕಾಯಿನ್ಸ್ ಅಲ್ಲಿ ಬಂದಿಲ್ಲ ಅಂದರೆ ಇಲ್ಲಿ ವ್ಯಾಲೆಟ್ನ ಕ್ಲಿಕ್ ಮಾಡ್ಕೊಳ್ಳಿ, ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಮತ್ತೆ ಇದೊಂದು ಪೇಜ್ ಬಂದಿರುತ್ತೆ. ಸೊ ನೋಡ್ಕೊಳ್ಳಿ ಟಾಪ್ ಅಲ್ಲಿ ನಿಮಗೆ ವ್ಯಾಲೆಟ್ ಕ್ಲಿಕ್ ಮಾಡ್ಕೊಂಡಾಗ 241 ಕಾಯಿನ್ಸ್ ಇದೆ, ಅದ್ರ ಪಕ್ಕದಲ್ಲಿ ನೋಡ್ಕೊಳ್ಳಿ ಎಕ್ಸ್ಚೇಂಜ್ ಅಂತ ಇದೆ. ಸೊ ಇಲ್ಲಿ ಎಕ್ಸ್ಚೇಂಜ್ ಕ್ಲಿಕ್ ಮಾಡ್ಕೊಳ್ಳಿ, ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಇದೊಂದು ಪೇಜ್ ಬಂದಿರುತ್ತೆ. ಸೊ ನೋಡ್ಬೋದು 800,000 ಕಾಯಿನ್ಸು ಎಕ್ಸ್ಚೇಂಜ್ಗೆ ಬೇಕೇ ಬೇಕು ನಿಮ್ಮ ಹತ್ರ 800,000 ಕಾಯಿನ್ಸ್ ಆದರೆ. ಸೊ ತುಂಬ ಈಸಿ ಗೈಸ್, ಒಂದೊಂದು ದಿನಕ್ಕೆ ನಿಮ್ಮ 60-70,000 ಅರ್ನ ಮಾಡ್ತೀರಾ ಅಂದರೆ, ಮೀನ್ಸ್ ಕಾಯಿನ್ಸ್ ಅರ್ನ ಮಾಡ್ತೀರಾ ಅಂದರೆ ಒಂದು ವಾರದಲ್ಲಿ 8-9,000 ಕಾಯಿನ್ಸ್ ಈಸಿಯಾಗಿ ಅರ್ನ್ ಆಗುತ್ತೆ. ಸೊ ಎಕ್ಸ್ಚೇಂಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕ್ಲಿಕ್ ಮಾಡ್ಕೊಳ್ಳಿ, ಇಲ್ಲಿ ಮ್ಯಾಕ್ಸ್ ಅಂತ ಕೊಡಿ, ಕೊಟ್ಟಿದ ತಕ್ಷಣ ಇಲ್ಲಿ 800,000 ಕಾಯಿನ್ಸ್ ಬರುತ್ತೆ, ಸಬ್ಮಿಟ್ ರಿವ್ಯೂ ಅಂತ ಕೊಡಿ. ಎಲ್ಲ ಆದಮೇಲೆ ಆ ಒಂದು ಕಾಯಿನು ನಿಮಗೆ UHDTಗೆ ಟರ್ನ್ ಆಗುತ್ತೆ, UHDTಯಿಂದ ನಿಮಗೆ BUSDಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಅದು ಹೆಂಗೆ ಅಂದರೆ, ಸಪೋಸ್ ನೀವು 800,000 ಕಾಯಿನ್ಸ್ ಮಾಡ್ಕೊಂಡು ಟರ್ನಿಂಗ್ ಮಾಡ್ಕೊಂಡಿರ್ತೀರ UHGTಗೆ, ಸೊ ಇಲ್ಲಿ ಒಂದು USDTಲ್ಲಿ ಸ್ವಿಚ್ ಆಗ್ತಾ ಇರುತ್ತೆ ನಿಮ್ಮ ಹತ್ರ ಆ ಒಂದು ಕಾಯಿನ್ಸ್ ಬೆಲೆ ಎಷ್ಟು ಅಂತ. ಸಪೋಸ್ ಅದಾದ ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಇಲ್ಲಿ ಸ್ವಾಪ್ ಆ್ಯಂಡ್ ಟ್ರಾನ್ಸ್ಫರ್ ಅಂತ ಇದೆ, ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಡೈರೆಕ್ಟ್ ಇದೊಂದು ಪೇಜ್ ಬಂದರೆ ನಿಮ್ಮ ಹತ್ರ ಎಷ್ಟು USDT ಇದೆಯೋ ಆ ಒಂದು ಮ್ಯಾಕ್ಸ್ನ ಕೊಡಿ. USDT ನಿಮಗೆ ಕೊಟ್ಟಿದ ತಕ್ಷಣ ಇಲ್ಲಿ ಕೆಳಗಡೆ BUSD ಎಷ್ಟಾಗುತ್ತೆ ಅಂತ ತೋರಿಸುತ್ತೆ, ಕೊಟ್ಟಿದ ತಕ್ಷಣ ಇಲ್ಲಿ ನೋಡ್ಕೊಬೋದು ಟಾಪಲ್ಲಿ ಇಲ್ಲಿ ಟ್ರಾನ್ಸ್ಫರ್ ಅಂತ ಬರುತ್ತೆ. ಇಲ್ಲಿ ಟ್ರಾನ್ಸ್ಫರ್ ಕೊಟ್ಟಿದ ತಕ್ಷಣ ಡೈರೆಕ್ಟಾಗಿ ನಿಮ್ಮ ಹತ್ರ ಕಾಯಿನ್ಸು ಮತ್ತು USDT ಎಲ್ಲ ಕನ್ವರ್ಟ್ ಆಗ್ಬಿಟ್ಟು BUSDಗೆ ಕನ್ವರ್ಟ್ ಆಗಿರ್ತೀರ. ಸೊ ನಿಮ್ಮ ಹತ್ರ ಕ್ರಿಪ್ಟೋ ಕರೆನ್ಸಿ ಆ್ಯಪ್ಸ್ ಇದೆ ಇರುತ್ತೆ ಅಲ್ವಾ, ಅದರಲ್ಲಿ BUSD ಇರುತ್ತೆ. ಸೊ BUSD ಡೆಪಾಸಿಟ್ ಅಡ್ರೆಸ್ನ ಕಾಪಿನ ಮಾಡ್ಕೊಳ್ಳಿ, ಕಾಪಿ ಮಾಡ್ಕೊಂಡು ಇಲ್ಲಿ ನೋಡ್ಕೊಬೋದು ಬಿನಾನ್ಸ್ ಚೈನಲ್ಲಿ ವಿಡ್ರಾ ಅಂತ ಇದೆ. ಸೊ ಬಿನಾನ್ಸಲ್ಲಿ ವಿಡ್ರಾ ಕೂಡ ಮಾಡ್ಕೋಬೋದು. ಸೊ ವಿಡ್ರಾ ಕೊಟ್ಟರೆ ಡೆಪಾಸಿಟ್ ಅಡ್ರೆಸ್ನ ಕೇಳುತ್ತೆ, ಆ ಅಡ್ರೆಸ್ನ ಪೇಸ್ಟ್ನ ಮಾಡಿ BUSDಗೆ ವಿಡ್ರಾ ಮಾಡ್ಕೊಳ್ಳಿ. ಇದು ಒಂದು ಹ್ಯೂಜ್ ಅಂದರೆ ಹ್ಯೂಜ್ ಆಗಿರೋದು ಕಾಯ್ನು, ಮಸ್ತಾಗಿ ಅರ್ನಿಂಗ್ನ ಮಾಡ್ಕೋಬೋದು. ನಿಮಗೆ ಆಲ್ಮೋಸ್ಟ್ ಒಂದೊಂದ್ಸಲ ವಿಡ್ರಾಗೆ 200-300 ರೂಪಾಯಿ ಈಸಿಯಾಗಿ ಬಂದೇ ಬರುತ್ತೆ. ಯಾರು ಕೂಡ ಈ ಒಂದು ವಿಥೌಟ್ ಇನ್ವೆಸ್ಟ್ಮೆಂಟ್ ಅರ್ನ ಬಿಡೋಕ್ಕಂತೂ ಹೋಗಬೇಡಿ. ಇವತ್ತಿನ ಅರ್ನಿಂಗ್ ವಿಡಿಯೋ ಇಷ್ಟ ಆಗಿತ್ತು, ನಾಳೆ ಒಂದು ಧಮಾಕ ಅರ್ನಿಂಗ್ ಬಂದೇ ಬರ್ತೀನಿ. ಸೊ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಕೂಡ ಮಾಡಿ ಗೈಸ್.